ನಿಮ್ಮ ಇಷ್ಟರಿಗೆ ಚಿಂದಿ ಚಿತ್ರಾನ್ನ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್, ಬನ್ನಿ ಸರ್, ಇನ್ನ ಚಿಂದಿ ಪ್ರೈಸ್ ನಲ್ಲಿ ಸೂಪರ್ ಕೊಡ್ತೀನಿ. 1 ಲಕ್ಷ ಡಿಸ್ಕೌಂಟ್ ಹೆಂಗ್ ಪಳ್ 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 ಅಂತ ಹೊಡಿತಾ ಇದೆ ನೋಡಿ. 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಗಾಡಿ. ಅದು ಹೀಗೆ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ ಇಲ್ಲ, ಮೂರ್ ತಲೆ ಮೇಲೆ ಕೈ ಕೊಡ್ಬೇಕು. ಆ ಪ್ರೈಸಿಂಗ್ 290 ಗೋಡಿ ತಗೊಂಡೋಗಿ ಸರ್. ಹೆಂಗ್ ಪಳ್ 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 ಅಂತ ಹೊಡಿತಾ ಇದೆ ನೋಡಿ. ಬರೀ 180 ಎಲೆಕ್ಟ್ರಿಕ್ ಗೋಡಿ 10 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬರೀ 7 ಲಕ್ಷಗೆ, ಓನ್ಲಿ 2 ಲ್ಯಾಕ್ಸ್ ಗೆ, ಬರೀ 1 ಲಕ್ಷಗೆ ಕೊಡ್ತೀನಿ ಹೇಳ್ದೆ ಅಲ್ಲ. ಎಲ್ಲಿಂದ ಬಜೆಟ್ 2,60,000 ಗೋಡಿ ತಗೊಂಡೋಗ್ಬಿಡಿ ಸರ್. ನಿಮ್ಮ ಇಷ್ಟರಿಗೆ ಚಿಂದಿ ಚಿತ್ರಾನ್ನ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 1,60,000, 4.5 ಲಕ್ಷಗೆ ಕಮ್ಮಿ ಇಲ್ಲ ಸರ್. 3 ಲಕ್ಷಗೆ ಓನ್ಲಿ 3 ಲ್ಯಾಕ್ಸ್ ಗೆ ಲೋರಾ ಕೊಡ್ತೀನಿ ಸರ್. ಬರೀ 4,30,000 ಕೊಡ್ಬಿಡ್ತೀನಿ ಸರ್. 20,000 ಗೋಡಿ ಗಾಡಿ ತಗೊಂಡೋಗಿ ಸರ್. 6 ಲಕ್ಷಗೆ ಫಿಕ್ಸ್ ಸರ್, ನೋ ಬಾರ್ಗನಿಂಗ್. ನಿಮ್ಮ ಇಷ್ಟರಿಗೆ ಚಿಂದಿ ಚಿತ್ರಾನ್ನ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಸೊ ಹಾಯ್, ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಫೈನಲಿ ಆಲ್ಫಾ ಕಾರ್ಸ್ ಬಂದಿದ್ದೀನಿ. ಸೊ ಯಾರಾದ್ರೂ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಿದ್ರಾ, ಬನ್ನಿ ಬೇಗ ಆಲ್ಫಾ ಕಾರ್ಸ್ಗೆ. ಈ ಸತಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ ನಮ್ಮ ವಸೀಮ್ ಸರ್. ಸೇಮ್ ಜೊತೆ ವಸೀಮ್ ಸರ್ ಇದ್ರ, ವೆಲ್ಕಮ್ ಮಾಡ್ಕೊಂಡೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಆಫ್ಟರ್ ಲಾಂಗ್ ಗ್ಯಾಪ್, ಲಾಂಗ್ ಗ್ಯಾಪ್, 6 ತಿಂಗಳು, ಬಹಳ ಜನ ಕಮೆಂಟ್ ಮಾಡಿದ್ರು ಸರ್ ನೀವು ವಿಡಿಯೋ ಮಾಡ್ಬೇಕು ಅಂತ. ಈ ಸತಿ ಈ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಶಾಕ್ ಶಾಕ್ ಆಗ್ಬೇಕು. ಕರೆಂಟ್ ಇಡ್ತಾರೆ, ಹೆಂಗ್ ಶಾಕ್ ಆಗುತ್ತೆ. ಆ ಪ್ರೈಸಿಂಗ್ ಒಳಗಡೆ ಈ ಸತಿ ಗಾಡಿ ಕೊಡ್ತೀನಿ. ಜಬರ್ದಸ್ತ್ ರೇಟ್ ನಲ್ಲಿ ಕೊಡ್ತೀನಿ. ಒಂದೊಂದ್ ಗಾಡಿ ಮೇಲೆ 50,000, 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಆತರ. 50 ಲಕ್ಷ, 50,000, 1 ಲಕ್ಷ ಎಲ್ಲ ಡಿಸ್ಕೌಂಟ್ ಬೇಡ. ಅದ್ರ ಜೊತೆಗೆ ಒಂದು ಆಫರ್ ಬೇಕಲ್ಲ ಸರ್? ಗ್ಯಾಪ್ ಕೊಡಿ ಸರ್. ಓಕೆ ನೋಡಿ ಸರ್, ಸ್ಮಾರ್ಟ್ ವಾಚ್ ಯಾರ್ಯಾರು ಗಾಡಿ ತಗೊಂತಾರೆ, ಫ್ರೀ ಸ್ಮಾರ್ಟ್ ವಾಚ್ ಫ್ರೀ. ಎಷ್ಟು ಹೇಳಿ? 5,000 ರೂಪಾಯಿ ಇದು ಸ್ಮಾರ್ಟ್ ವಾಚ್. ಆರ್ ಸಿ ಟ್ರಾನ್ಸ್ಫರ್ ಫೀ ಅದು 5,000, ಆಫೀಸ್ ಕಮಿಷನ್ ಫ್ರೀ ಅದು 5,000, 15,000 ಡಿಸ್ಕೌಂಟ್. ಆಮೇಲೆ ಗಾಡಿ ಮೇಲೆ 50,000 ಡೈರೆಕ್ಟ್ಲಿ ಡಿಸ್ಕೌಂಟ್. 50,000 ಇಂದ 1 ಲಕ್ಷ. ಈ ಗಾಡಿ ಎಷ್ಟು ಹೇಳಿ? ಬರೀ ಸ್ಯಾಂಪಲ್ ಡೆಮೋ. 2.5 ಲಕ್ಷ ಮಾರ್ಕೆಟ್ ನಲ್ಲಿ 2012 ಡೀಸೆಲ್ ಬಿಟ್ಟ ಡೈರೆಕ್ಟ್ ಒನ್ ಶಾಟ್ ಚಾಲೆಂಜಿಂಗ್ ಪ್ರೈಸ್ ಗೆ ಕೊಡ್ತೀನಿ. 1,60,000 ಕೊಡ್ಬಿಡ್ತೀನಿ. ಬರೀ 1,60,000 ಗೆ ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ. ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಪ್ಯೂರ್ ಕರ್ನಾಟಕ ಗಾಡಿ. 1 ಲಕ್ಷ ತನಕ ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ. ಸೊ ಯಾರಾದ್ರೂ ಬೇಗ ಬರ್ತೀರ ಬರ್ಬೋದು. ಸೊ ಸರ್, ಇವಾಗ ಡಿಸ್ಕೌಂಟ್ಸ್ ಎಲ್ಲ ಹೇಳ್ಬಿಟ್ರಿ, ಆಫರ್ಸ್ ಎಲ್ಲ ಹೇಳ್ಬಿಟ್ರಿ, ಎಲ್ಲಾನು ಓಕೆ ಸರ್. ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿಗಳಿಗೆ? ಸರ್ ಬಜೆಟ್ ಇವತ್ತು ಬಜೆಟ್ 1 ಲಕ್ಷದಿಂದ. ಓಕೆ, ಐಎಸ್ ಅಂದ್ರೆ ಸರ್? ಐಎಸ್ ಇಂದ ಅಂದ್ರೆ ನಮ್ಮ ಹತ್ರ ಬೆನ್ಸ್ ತಂಗಾನು ಇದೆ, 15 ಲಕ್ಷ ತಂಗಾನು ಇದೆ. 15 ಲಕ್ಷ ಬೆನ್ಸ್, 10 ಲಕ್ಷ ಕೊಡ್ತೀನಿ. ಚಾಲೆಂಜ್ ಪೂರ್ತಿ ಇಂಡಿಯಾ ಚೆಕ್ ಮಾಡ್ಕೊಂಡು ಬಂದ್ಬಿಡಿ. 15 ಲಕ್ಷ ಬೆನ್ಸ್, 10 ಲಕ್ಷಗೆ 5 ಲಕ್ಷ ಡಿಸ್ಕೌಂಟ್ ಡೈರೆಕ್ಟ್ ಆ ಗಾಡಿ ಮೇಲೆ. ಓಕೆ ನೋಡಿ, ಆ ಗಾಡಿ ಮೇಲೆ 5 ಲಕ್ಷ ತಂಗ ಡಿಸ್ಕೌಂಟ್ ಸಿಗುತ್ತೆ. ಸರ್, ಆಮೇಲೆ ಲೋನ್ ಸರ್? ಸರ್, ಲೋನ್ ಪೂರ್ತಿ ಎಲ್ಲರೂ ಬೆಂಗಳೂರು ಒಳಗಡೆ ಮಾಡ್ತೀರಾ ಅಂತ ಹೇಳ್ತಾರ. ಆಲ್ ಓವರ್ ಕರ್ನಾಟಕನಲ್ಲಿ 101% ಚಾಲೆಂಜ್ ಸಮೇತ ಮಾಡ್ತೀನಿ. ಬರೀ ಮಾತಾಡೋದು ಇಲ್ಲ ನೋಡಿ. ಇವಾಗ ಎಲ್ಲರೂ ಆಫರ್ ಕೊಡ್ತೀನಿ ನನ್ನ ಸ್ಮಾರ್ಟ್ ವಾಚ್ ಅಂತ ಅದು ಹೇಳ್ತಾರೆ. ಯಾರು ತೋರಿಸಲ್ಲ ನನ್ನ ಸ್ಮಾರ್ಟ್ ವಾಚ್ ಯಾಕೆ ಕೊಡ್ತಾ ಇದ್ದೀರಿ ಅಂದ್ರೆ, ಗಾಡಿ ಓಡ್ತಾ ಇರ್ತಾರೆ, ಕಾರ್ ಫೋನ್ ಬರುತ್ತೆ, ಅದು ತೆಗ್ದು ರಿಸೀವ್ ಮಾಡೋ ತಂಗ ಏನಾದರೂ ಮುಂದೆ ಟಚ್ಅಪ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಇವಾಗ ಹ್ಯಾಂಡಲ್ನಲ್ಲಿ ಇರುತ್ತೆ, ಇಲ್ಲೇ ನೋಡ್ಕೊಳ್ಬೋದು, ಇಲ್ಲೇ ರಿಸೀವ್ ಮಾಡ್ಕೊಳ್ಬೋದು, ಇಲ್ಲೇ ಮಾತಾಡ್ಬೋದು. ಅದಕ್ಕೆ ಇದು ಸ್ಮಾರ್ಟ್ ವಾಚ್ ತೊಗೊಂಡು ಬಂದಿದ್ದೀನಿ. ಯಾರ್ಯಾರು ನಮ್ಮ ಹತ್ರ ಗಾಡಿ ಡೆಲಿವರಿ ತೊಗೊಳ್ತಾರೆ ಅವ್ರಿಗೆ ಒಂದು ಸ್ಮಾರ್ಟ್ ವಾಚ್ ಫ್ರೀ, 5,000 ರೂಪಾಯಿ ಸ್ಮಾರ್ಟ್ ವಾಚ್ ಫ್ರೀ, ಆರ್ ಸಿ ಟ್ರಾನ್ಸ್ಫರ್ ಫ್ರೀ, ಕಮಿಷನ್ ಇಲ್ಲ, 0 ಕಮಿಷನ್. ಇದು ಗಾಡಿನೂ ತೋರಿಸ್ಬಿಟ್ಟಿದ್ದೀನಿ ಅಲ್ಲ ಸರ್, ಇನ್ನ ಬಹಳ ಗಾಡಿ ಇದೆ. 50,000, 1 ಲಕ್ಷ ಡಿಸ್ಕೌಂಟ್ ಟೋಟಲ್ ಹೋಗಿ ಸರ್. ಓಕೆ ಸರ್, ಇವಾಗ ಲೊಕೇಶನ್ ಬೇಕಾಗುತ್ತಲ್ಲ ಸರ್? ಲೊಕೇಶನ್ ಅಲ್ಫಾ ಕಾರ್ಸ್ ಅಂತ ನನ್ನ ಮುಖಾನೇ ಅಲ್ಫಾ ಕಾರ್ ಸರ್, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹೌದೌದು, ಇವಾಗ ಲೊಕೇಶನ್ ಅವಾಗ್ಲೂ ಹೇಳ್ಬಿಡ್ತೀನಿ. ಬನಗಟ್ಟ ರೋಡ್, ಜಯದೇವ ಹಾಸ್ಪಿಟಲ್, ಎಲ್ಲರಿಗೂ ಗೊತ್ತಿರ್ಬೋದು, ಹಾರ್ಟ್ ಹಾಸ್ಪಿಟಲ್. ಅದಕ್ಕಿಂತ ಮುಂದೆ ಬಂದ್ರೆ ವೇಗಾ ಸಿಟಿ ಮಾಲ್, ಜಿ ಡಿ ಮಾಲ್ ಹತ್ರ ಪಕ್ಕನೆ ಶೆಲ್ ಪೆಟ್ರೋಲ್ ಬಂಕ್ ಲೆಫ್ಟ್ ತಗೊಂಡ್ ಬಂದ್ರೆ ಅಲ್ಲಿ ಅಲ್ಫಾ ಕಾರ್ಸ್ ಇದೆ. ಆಲ್ಮೋಸ್ಟ್ 10 ಇಯರ್ಸ್ ಇಂದ ಇದೆ. ಎಲ್ಲ ಟ್ರಸ್ಟೆಡ್ ವೆಹಿಕಲ್ಸ್ ಕೊಡ್ತೀರಿ ನಾವು. ಗಾಡಿ ತಗೊಂಡು ನಮ್ಮ ಹತ್ರ ಬನ್ನಿ, ಗಾಡಿ ಒಂದು 10 ಕಿಲೋಮೀಟರ್ ಟ್ರೇಲ್ ತಗೊಳ್ಳಿ, ಆಮೇಲೆ ಅಡ್ವಾನ್ಸ್ ಮಾಡಿ, ಆಮೇಲೆ ಗಾಡಿ ತಗೊಳ್ಳಿ. ಓಕೆ ನೋಡಿ, ಈ ಥರ ಎಲ್ಲ ನಿಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ನಿಮಗೆ ಆಲ್ಫಾ ಕಾರ್ಸ್ ಅಲ್ಲಿ. ಸೊ ಯಾರಾದ್ರೂ ಗಾಡಿಗಳು ಹುಡುಕ್ತಾರೆ ಬೇಗ ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಬನ್ನಿ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿ ಒಂದು ಚವಲೆಟ್ ಬೀಟ್ ಇದೆ ಸರ್, ಡೀಟೇಲ್ಸ್ ಸರ್? ಚವಲೆಟ್ ಬೀಟ್ ಡೀಟೇಲ್, 2012 ಡೀಸೆಲ್ LT ಟಾಪ್ ಎಂಡ್, 20+ ಮೈಲೇಜ್ ಬರುವ ಗಾಡಿ. ಪ್ರೈಸ್ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಡೀಸೆಲ್ ಗಾಡಿ 25 ಮೈಲೇಜ್ ಬರುತ್ತೆ. ಬರೀ 2.5 ಲಕ್ಷ ಗಾಡಿ, 1,60,000 ಗಾಡಿ ತಗೊಂಡೋಗಿ. ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. 100% ಚಾಲೆಂಜ್ ಮಾಡ್ಬಿಡ್ತೀನಿ. ಈ ಪ್ರೈಸಿಂಗ್ ನಿಮ್ಗೆ ಫೋಂಡು, ಪೋಸ್ಟರಿಂಗ್, ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ 25 ಮೈಲೇಜ್ ಬರುತ್ತೆ. ಎಷ್ಟು ಹೇಳಿ? 25. 1,60,000, 2.5 ಲಕ್ಷ ಇಂದ 100% ಕಮ್ಮಿ ಇಲ್ಲ. ಬರೀ 1,60,000 ಗಾಡಿ ಕೊಡಿ, ಗಾಡಿ ತಗೊಂಡೋಗ್ಬಿಡಿ. ಡೌನ್ ಪೇಮೆಂಟ್ ಎಷ್ಟು ಗಾಡಿಗೆ? ಸರ್, ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಗಾಡಿ ಅದು. ಓಕೆ, ನೆಕ್ಸ್ಟ್ ಸರ್. ಸರ್, ಲೇಟೆಸ್ಟ್ ಮಾಡಲ್, ಲೇಟೆಸ್ಟ್ ಗಾಡಿ ಬೇಕಲ್ಲ ಸರ್, ಕಮ್ಮಿ ಪ್ರೈಸ್ ಅಲ್ಲಿ? 16 ಮಾಡಲ್ಲ, ಗಾಡಿ ಮೇಲೆ ಹೇಳಿದೀನಿ ಅಲ್ಲ, 60,000, 1 ಲಕ್ಷ ಡಿಸ್ಕೌಂಟ್. 1 ಲಕ್ಷ ಡಿಸ್ಕೌಂಟ್ ಈ ಗಾಡಿಗೆ ಡೈರೆಕ್ಟ್, 1 ಲಕ್ಷ ಡಿಸ್ಕೌಂಟ್. 16 ಮಾಡಲ್ ಗಾಡಿ, ಡೆಟ್ಸ್ ಅಂಡ್ ಗೋ, 220 ಗೋಡಿ ತಗೊಂಡೋಗ್ಬಿಡಿ. ಫಿಕ್ಸ್,
ನೋ ಬಾರ್ಗ್ನಿಂಗ್, 160 ಬಿಟ್ಟು 220 ಡೆಟ್ಸ್ ಅಂಡ್ ಗೋ. ಓಕೆ, ಇದರಲ್ಲಿ ನೀವು ಎಸಿ ಪವರ್ ವಿಂಡೋ ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ, ಪೆಟ್ರೋಲ್ ಗಾಡಿ, ಬರೀ 40,000 ಓಡಿರೋದು ಗಾಡಿ, ಸೆಕೆಂಡ್ ಓನರ್ ಪೆಟ್ರೋಲ್ ಅಲ್ಲ. ಹೌದು, 2016 ಮಾಡೆಲ್ ಯಾರು ಕೊಡ್ತಾರ ಸರ್ 220ಗೆ? ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ ಇಲ್ಲ. 300,000 ಇಂದ ಕಮ್ಮಿ ಕೊಡಲ್ಲ, ಬರೀ 720,000 ಕೊಡಿ ತಗೊಂಡೋಗಿ. ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಶವಲ್ಲೆಟ್ ಸ್ಪಾರ್ಕ್ 2010. ಜನಗಳು ಯೋಚನೆ ಮಾಡ್ಕೊಂಡಿರ್ತಾ ಇರ್ಬೇಕು, ಏನ್ ಸರ್ ಅಲ್ಫಾ ಕಾರ್ ನಲ್ಲಿ ಸತಿ ಪ್ರೈಸ್ ಕೊಡ್ತಾ ಇರೋದು, ಅದಕ್ಕೆ ಪ್ರೈಸ್ ಹೈಲೈಟ್ ಮಾಡ್ತಾ ಇರೋದು. 120,000 ಬರೀ, 120,000 ಆಗಿ ಸರ್. 800 ಸಿಗಲ್ಲ ನನ್ನ ಶವಲ್ಲೆಟ್ ಸ್ಪಾರ್ಕ್ 2010 ಮಾಡಲ್, 120,000 ಆಗಿ. ಅದನ್ನು ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ ಬರೀ 120,000 ಆಗಿ ಶವಲ್ಲೆಟ್ ಸ್ಪಾರ್ಕ್ ಕೊಡ್ತೀನಿ. ಪೆಟ್ರೋಲ್ ಗಾಡಿ ಅಲ್ಲ ಸರ್? ಪೆಟ್ರೋಲ್ ಗಾಡಿ. ಶವಲ್ಲೆಟ್ ಸ್ಪಾರ್ಕ್ ಪೆಟ್ರೋಲ್ 2010 ವಾಡಿ ಗಾಡಿ, ಜಸ್ಟ್ 120,000 ಸಿಗ್ತಾ ಇದೆ. ನೆಕ್ಸ್ಟ್ ಸರ್? ಬನ್ನಿ ಸರ್, ವ್ಯಾಗನರ್ ಹೇಳಿ ಸರ್. 2010 ಮಾಡಲ್ ನ್ಯೂ ಶೇಪ್ ವ್ಯಾಗನರ್. ನ್ಯೂ ಶೇಪ್ ವ್ಯಾಗನರ್ ಮಾರ್ಕೆಟ್ ಚಾಲೆಂಜ್ ಮಾಡ್ಬಿಡ್ತೀನಿ. 300,000 ಇಂದ ಕಮ್ಮಿ ಇಲ್ಲ. ಹೋಗಿ, 300,000 ಇಲ್ಲ ಅಂದ್ರೆ ನೀವು ಸೀಟ್ ಮೇಲೆ ಕುತ್ಕೊಂಡ 270-280, 700,000 ಕೊಡಿ ಸರ್. ಬರೀ 700,000 ಕೊಡ್ತೀನಿ ಸರ್ ಗಾಡಿ. 2010 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಎಲ್ಲ ಫ್ಯೂಚರ್ ಟಾಪ್ ಎಂಡ್ ಗಾಡಿ. ಪವರ್ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ ಡಿಫೋಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಬರೀ 700,000 ಕೊಡ್ತೀನಿ ಸರ್. ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಓಕೆ, ನೆಕ್ಸ್ಟ್ ಹತ್ ಬಿಡ್ತೀರಾ ಸರ್ ಕಮ್ಮಿಗೆ? ಅದೇ ತರ ಬನ್ನಿ ಸರ್, ಇದು ಎಲೆಕ್ಟ್ರಿಕ್ ಗಾಡಿ ಕೊಡ್ತೀನಿ ನಿಮ್ಗೆ. ಹೇಳಿ ಸರ್. 10 ರೂಪಾಯಿ ರೀಚಾರ್ಜ್ ಮಾಡಬೇಕು, 10 ರೂಪಾಯಿ ಕರೆಂಟ್ ಚಾರ್ಜ್ ಮಾಡಿ 100 ಕಿಲೋಮೀಟರ್ ಓಡಿಸಬಹುದು. ನೀವು 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 20 ಕಿಲೋಮೀಟರ್ ಇಂದ 15 ಕಿಲೋಮೀಟರ್ ಓಡಿಸ್ತೀರಾ. 10 ರೂಪಾಯಿ ರೀಚಾರ್ಜ್ ಮಾಡಿ ಇನ್ನು 100 ಕಿಲೋಮೀಟರ್ ಓಡಿಸಿ. ಇವಾಗ ಎಷ್ಟಾಯ್ತು ಪೆಟ್ರೋಲ್? 20 ಬಂದ್ರೆ ಮೈಲೇಜ್ 500 ರೂಪಾಯಿ, 490 ರೂಪಾಯಿ ಜೋಬ್ನಲ್ಲಿ ಇಟ್ಕೊಂಡು ಒಳ್ಳೆ ಎಂಪೈರ್ ನಲ್ಲಿ ತಿನ್ನಿ ಸರ್ ಊಟ. ಓಕೆ ಸರ್, ನೋಡ್ತಾ ಇರೋದು ಯಾವ ಯಾರು ಮಾಡಲಿ ಸರ್ ಗಾಡಿ ಇದು ಸರ್? ಈ ಗಾಡಿ ಕೊಡ್ತೀನಿ ಪ್ರೈಸಿಂಗ್. ಏನಪ್ಪ ಈ ಸತಿ ಹೊಸಿ ಮುಚ್ಚ ಆಗ್ಬಿಟ್ಟಿದ್ದಾನೆ ಅಂತ ಕೇಳ್ಬೇಕು ಸರ್. ಆ ಪ್ರೈಸಿಂಗ್ ಮಾರ್ಕೆಟ್ ನಲ್ಲಿ ನಿಮ್ಗೆ 280 ಇಂದ ಕಮ್ಮಿ ಇಲ್ಲ. 180 ಎಲೆಕ್ಟ್ರಿಕ್ ಗಾಡಿ 10 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಬರೀ 10 ರೂಪಾಯಿ ಕರೆಂಟ್ ಹಾಕಿ ಚಾರ್ಜ್ ಮಾಡ್ಬೇಕು, ತಗೊಂಡು ಹೋಗ್ಬೇಕು. 180,000 ಗೆ ಚಾನ್ಸೇ ಇಲ್ಲ ಸರ್ ಗಾಡಿ. ಸರ್ ಇದು ಬ್ಲಾಕ್ ಬ್ಯೂಟಿ ತರ ಇದೆ ಸರ್? ಬ್ಲಾಕ್ ಬೆರಿ ಸರ್ ಇದು, ಬ್ಯೂಟಿ ಸಮೇತ ಬೆರಿನು ಇದು. ಬ್ಲಾಕ್ ಬೆರಿ ಫೋನ್ ಇದೆ ಅಲ್ಲ, ಆತರ ಫೋನ್ ಇದು. ಆತರ ಗಾಡಿನು ತುಂಬಾ ಹೆವಿ ಗೇಜ್, 20 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ಪ್ರೈಸಿಂಗ್ ನು ಹೇಳ್ತೀನಿ, ಇದನ್ನು ಶಾಕ್ ಔಟ್ ಆಗ್ಬೇಕು ನೀವು. ಓಕೆ, ಫಿಯಟ್ ಪುಂಟೋ ಡೀಸೆಲ್? ಹೌದು, ಡೀಸೆಲ್. ಓಕೆ ನೋಡಿ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ ಗಾಡಿಲಿ, ಸಕ್ಕತ್ತಾಗಿದೆ. ಫಿಯಟ್ ಪುಂಟೋ ಡೀಸೆಲ್ 2011 ಮಾಡಲ್ ದು ಸರ್. ಈ ಗಾಡಿ ಮಾರ್ಕೆಟ್ ನಲ್ಲಿ 280-290 ಇಂದ ಕಮ್ಮಿ ಇಲ್ಲ. ಬರೀ 700,000 ಡೀಸೆಲ್ ಗಾಡಿ, 20 ಮೈಲೇಜ್ ಬರುವ ಗಾಡಿ. 4.5 ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಬರೀ 700,000 ಓನ್ಲಿ 2 ಲ್ಯಾಕ್ಸ್ ಗೆ ಕೊಡ್ತೀರಾ ಫೈನಲ್? 100% ಕೊಡ್ತೀನಿ ಸರ್. 700,000 ಗೆ ಏನ್ ಮಾತಾಡಿದೀನಿ ಅದು ಮಾತೇ ಅದು. ಬನ್ನಿ, ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಸರ್? ಬನ್ನಿ ಸರ್, ಫೋರ್ಡ್ ಐಕಾನ್ 2009 ಮಾಡಲ್, 100,000 ಕೊಡ್ಬಿಡ್ತೀನಿ. ಬರೀ 1 ಲಕ್ಷ ಕೊಡ್ತೀನಿ ಹೇಳ್ತಾ ಅಲ್ಲ, ಎಲ್ಲಿಂದ ಬಜೆಟ್ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ದು ಅಂತ. ಇಲ್ಲ ಇದೆ ನೋಡಿ, ಅದು ಗಾಡಿ 1 ಲಕ್ಷ. ಸ್ವಲ್ಪ ಜನ ಹೇಳ್ತಾರೆ ವಿಡಿಯೋನಲ್ಲಿ, ತೋರ್ಸಲ್ಲ ಸುಮ್ನೆ, ನಾನು ತೋರಿಸ್ತಾ ಇದ್ದೀನಿ. 1 ಲಕ್ಷಕ್ಕೆ 9 ಮಾಡಲ್ ಯಾರು ಕೊಡ್ತಾರ ಸರ್? ಡೀಸೆಲ್ ಗಾಡಿ, 20 ಮೈಲೇಜ್ ಬರುವ ಗಾಡಿ, ಸ್ಪೋರ್ಟ್ಸ್ ಗಾಡಿ, ಅದನ್ನು 1 ಲಕ್ಷ ಕೊಡ್ತೀನಿ ಸರ್. ಇದು ಫೋರ್ಡ್ ಐಕಾನ್ ಫ್ಲೇರ್ ಹುಡುಕ್ತಾರೆ ಅವ್ರಿಗೆ ನೋಡ್ಬೋದು. ಡೀಸೆಲ್ ಗಾಡಿ ಅದು 2009 ಮಾಡಲ್ ಗಾಡಿ, ಜಸ್ಟ್ 1 ಲಕ್ಷಕ್ಕೆ ಸಿಗ್ತಾ ಇದೆ. 1 ಲಕ್ಷಕ್ಕೆ ಸರ್ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. ಈ ಸತಿ ಪ್ರೈಸಿಂಗ್ ಕೊಡ್ತಾ ಇದೀನಿ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಸಿಗೋದು ಚಾನ್ಸ್ ಇಲ್ಲ ಸರ್. ಓಕೆ, ನೆಕ್ಸ್ಟ್ ಸರ್? ಯಾವ ಸರ್ ಇದು ಗಾಡಿ? 2018 ಮಾಡಲ್, 2018 ಮಾಡಲ್. ಓಕೆ, ಯೋಚನೆ ಮಾಡ್ಬೇಕು ಸರ್. 6 ಲಕ್ಷ ಇಂದ ಕಮ್ಮಿ ಇಲ್ಲ. 4.5 ಲಕ್ಷ ಕೊಡಿ, ಬರೀ 4 ಲಕ್ಷ. 4,50,000 ಕೊಡಿ, ಅಮೇಸ್ ಕೊಡ್ತೀನಿ. ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ. 6 ಲಕ್ಷ ಇಂದ ಕಮ್ಮಿ ಇಲ್ಲ. ಎಲ್ಲ ಪ್ಯೂರ್ ಕರ್ನಾಟಕ ನಂಬರ್ ಇರೋದು. ಆಚೆ ಅವರು KA HR MH ಗಾಡಿ ತೋರಿಸಿ ಸರ್, 4.5 ಲಕ್ಷ 5 ಲಕ್ಷ ಹೇಳ್ತಾರಲ್ಲ, ನನ್ನ ಪ್ಯೂರ್ ಕರ್ನಾಟಕ ಗಾಡಿ ಆ ಪ್ರೀತಿಗೆ ಕೊಡ್ತಾ ಇದ್ದೀನಿ. 4.5 ಲಕ್ಷಗೆ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ, 20,000 ರೂಪಾಯಿದು. ಗಾಡಿನಲ್ಲಿ ನಿಮ್ಗೆ ಪೂರ್ತಿ ಫ್ಯೂಚರ್ ಸಮೇತ ಫೋಪೋ ವಿಂಡೋ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ ಎಲ್ಲ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಡೀಸೆಲ್ ಸರ್, 25 ಬರುತ್ತೆ ಸರ್. 2018 ಮಾಡಲ್, 4.5 ಲಕ್ಷ ಕಮ್ಮಿ ಇಲ್ಲ ಸರ್. ನೋಡಿ, 4.5 ಲಕ್ಷಕ್ಕೆ ನಿಮಗೆ ಒಂದು ಹೊಂಡ ಅಮೇಜ್ ಡೀಸೆಲ್ಲು, ಚಿಂದಿಗಡೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸು, ಮತ್ತೆ ಟಿನ್ಸ್ ಎಲ್ಲ ಹಾಕ್ಸ್ಕೊಂಡು ಒಳ್ಳೆ ಸ್ಪೋರ್ಟಿ ಲುಕ್ ಇದೆ ಗಾಡಿಗೆ. ಸೊ ನೆಕ್ಸ್ಟ್ ಇದೇ ತರ ಒಳ್ಳೆ ಪ್ರೈಸಲ್ಲಿ ಯಾವ ಗಾಡಿ ಕೊಡ್ತೀರಾ ಸರ್? ಇನ್ನೊಂದು 18 ಮಾಡಲ್ i20 ಕೊಡ್ತೀನಿ. ಬನ್ನಿ ಸರ್, ಯಾಕೆ ತಲೆ ಕಟ್ತಾ ಇದ್ದೀರಾ? ಎಲ್ಲಿ ಸರ್ ಇದೆ ಅದು i20? ಅದು ಬನ್ನಿ ಸರ್, ಇಲ್ಲಿ ಹೇಳಿ ಸರ್ ಡೀಟೇಲ್ಸು ಸರ್. 2018 ಮಾಡಲ್ i20 8 ಲಕ್ಷ ಇಂದ ಕಮ್ಮಿ ಇಲ್ಲ. ಹೌದು, ಖಂಡಿತ 8 ಲಕ್ಷ ಇಂದ ಕಮ್ಮಿ ಇಲ್ಲ. ಎಷ್ಟು ಕೊಡ್ತೀರಾ ಸರ್?
ಚಾಲೆಂಜಿಂಗ್ ಮಾರ್ಕೆಟ್ ಚಾಲೆಂಜ್ ಮಾಡ್ಬಿಡ್ತೀನಿ ಕರ್ನಾಟಕ ನಂಬರ್ 580ಗೆ ಬರೀ 580ಗೆ ಸರ್, 580,000 ಗಾಡಿ ಸರ್. ಸೊ ಸ್ವಲ್ಪ ನನಗೆ ಕಾಸು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಬಟ್ ಆಫರ್ ಮಿಸ್ ಮಾಡ್ಕೊಳಕ್ಕೂ ಆಗಲ್ಲ, ಲೋನ್ ಆಗಲ್ಲ. ಒಂದು ಕೆಲಸ ಮಾಡಿ ಝೀರೋ, ಒಂದು ರೂಪಾಯಿನೂ ತೊಗೊಂಡು ಬಂದ್ಬೇಡಿ, ಗಾಡಿ ಬಂದು ತೊಗೊಂಡು ಹೋಗ್ಬಿಡಿ, ಲೋನ್ ಮಾಡಿಬಿಡ್ತೀನಿ, ಪೂರ್ತಿ ಲೋನ್ ಮಾಡಿಕೊಡ್ತೀನಿ. ಓಕೆ ನೋಡಿ, ನಿಮಗೆ ಪೂರ್ತಿ ಲೋನ್ ಕೂಡ ಮಾಡಿಕೊಡ್ತಾರೆ, Y20 ಪೆಟ್ರೋಲು. ಸೊ ನೋಡ್ತಾರೆ ಬಾಡಿಲೇನೆಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, AC ಪವರ್ ಸ್ಟೀರಿಂಗ್, 4 ವಿಂಡೋಸು. ಆಸ್ಥಾನ ಮ್ಯಾಗ್ನಾನ ಸರ್ ಇದು? ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು, ನಿಮಗೆ 4 ವಿಂಡೋ ಪವರ್ ಸ್ಟೀರಿಂಗ್, AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಚಿಂದಿ ಚಿಂದಿ ಇದೆ ಸರ್, 16 ಮಾಡಲ್ ಸಿಗಲ್ಲ, 15 ಮಾಡಲ್ ಸಿಗಲ್ಲ, 6 ಲಕ್ಷಗೆ ನಾನು 580,000ಗೆ 18 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಬನ್ನಿ ಸರ್, ಇನ್ನ ಚಿಂದಿ ಪ್ರೈಸ್ ನಲ್ಲಿ ಸೂಪರ್ ಕೊಡ್ತೀನಿ ಸರ್. ಸೂಪರ್ ಕೊಡ್ತೀನಿ ಅಂದ್ರಲ್ಲ ಸರ್, ಎಲ್ಲಿ ಸರ್? ಇಲ್ಲಿದೆ ನೋಡಿ ಸರ್, BMW ಬೆನ್ಸ್ ಆಡಿ ಜಾಗ್ವಾರ್ ತರ, 8 ಹೇರ್ ಬ್ಯಾಗ್ ಸ್ಟ್ಯಾಂಡಿ ಲೆದರ್ ಸೀಟ್ಸ್, 1.5 ಲಕ್ಷ ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಇದೆ, ಸನ್ರೂಫ್ ಇದೆ ಸರ್. ನಿಮ್ಗೆ ಶಿಫ್ಟ್ ಸಿಗಲ್ಲ, i20 ಸಿಗಲ್ಲ, ಇಯೋನು ಸಿಗಲ್ಲ, ಆ ಪ್ರೈಸ್ ಗೆ ನಾನು ಸೂಪರ್ ಕೊಡ್ತೀನಿ. ಯಾವ ಇಯರ್ ಮಾಡಲ್ ಇದು ಗಾಡಿ ಸರ್? 2010 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಮೇಲೆ ತಲೆ ಮೇಲೆ ಕೈ ಕೊಡ್ಬೇಕು, ಆ ಪ್ರೈಸಿಂಗ್ 3 ಲಕ್ಷಗೆ ಪ್ರೈಸ್, 3 ಲಕ್ಷ ಚಾಲೆಂಜ್ ಮಾಡ್ಬಿಡ್ತೀನಿ, ಎಂಟೈರ್ ಕರ್ನಾಟಕ ಇಲ್ಲ ಎಂಟೈರ್ ಇಂಡಿಯಾನಲ್ಲಿ ಚಾಲೆಂಜ್ ಮಾಡ್ತೀನಿ. 3 ಲಕ್ಷ ಯಾರಾದ್ರೂ ಕೊಟ್ಬಿಟ್ರೆ ಗಾಡಿ ಫ್ರೀ ಕೊಡ್ಬಿಡ್ತೀನಿ ಸರ್. ಓಕೆ, 3 ಲಕ್ಷಕ್ಕೆ ನಿಮ್ಗೊಂದು ಸ್ಕೋಡ ಸೂಪರ್ಬ್ ವಿತ್ ಸನ್ರೂಫ್ ವಿತ್ 8 ಏರ್ ಬ್ಯಾಗ್ಸು ಆಪ್ಷನಲ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಸೊ ಡೀಸೆಲ್ ವೇರಿಯಂಟ್, ಟೈರ್ಸ್ ಆಲ್ಮೋಸ್ಟ್ ಹಿಂಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಪೆಟ್ರೋಲ್ ಗಾಡಿನಾ? ಓಕೆ, ಪೆಟ್ರೋಲ್ ವೇರಿಯಂಟ್ ಗಾಡಿ ನಿಮಗೆ. ಸೊ ಬಂದ್ರೆ ವೆಸ್ಟ್ ಪ್ರೈಸ್ ತಗೊಳ್ಬೋದು. ಆಟೋಮೆಟಿಕ್ ಮೇನಲ್ಲ ಸರ್? ಆಟೋಮೆಟಿಕ್ ಗಾಡಿ ಸರ್. ಓಕೆ, ಆಟೋಮೆಟಿಕ್ ಗಾಡಿ ನಿಮ್ಗೆ ಸಿಗ್ತಾ ಇರೋದು. ಜಸ್ಟ್ 3 ಲಕ್ಷಕ್ಕೆ ಸ್ವಿಫ್ಟ್ ತಗೋತೀನಿ ಅಂದ್ರೆ 3.5 ಲಕ್ಷ ಕೊಡ್ಬೇಕು ಟಿನ್ ಮಾಡಲು, ಬಟ್ ಸೂಪರ್ ತಗೊಳ್ಬೋದು 3 ಲಕ್ಷಕ್ಕೆ. ಸೊ ನೆಕ್ಸ್ಟ್ ಸರ್? ಸರ್ ಬನ್ನಿ ಸರ್, TZ ಇಂಜಿನ್ ಕೊಡ್ತೀನಿ ಸರ್, ಸ್ಪೋರ್ಟ್ಸ್ ನಲ್ಲಿ ಓಡಿಸೋದು ಗಾಡಿ ಇದು. TZ ಇಂಜಿನ್, 2014 ಮಾಡಲ್. ಓಕೆ, 7 ಲಕ್ಷ, 2014 ಮಾಡಲ್ TZ ಇಂಜಿನ್ ಅದು. ಇದು ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಇದೆ. TZ ಅಂದ್ರೆ ಇದು ಬೇರೆ ಇಂಜಿನ್ ಬರೋದು, ಟರ್ಬೋ ಇಂಜಿನ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಬರೋದು ಸರ್ TZ ನಲ್ಲಿ. ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವೀಲ್, ಲೆದರ್ ಸೀಟ್, ಡಿಫೋಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ಸರ್ ಈ ಗಾಡಿ. ಸೊ ಓಕೆ ನೋಡಿ, ಯಾರಾದ್ರೂ ಒಂದು ಫಿಯೆಟ್ ಲೀನಿಯಾ ಅದು ನಿಮ್ಗೆ ಏನಾದ್ರು ಟರ್ಬೋಜೆಟ್ ಇಂಜಿನ್, ಆಲ್ಮೋಸ್ಟ್ ಲೈಕ್ ನಿಮ್ಗೆ ಟರ್ಬೋ ಇಂಜಿನ್ ಪೆಟ್ರೋಲ್ ಅಲ್ಲಿ ಬರಲ್ಲ, ಬಟ್ ಫಿಯೆಟ್ ಅವ್ರು ಈ ಗಾಡಿಗೆ ಅಂದ್ರೆ ಒಂದು ಟರ್ಬೋಜೆಟ್ ಇಂಜಿನ್ ಮಾಡಿದ್ದಾರೆ. TZ ಇಂಜಿನ್ 3 ಲಕ್ಷ 20,000 ಸೆಲ್ ಮಾಡ್ಬಿಡ್ತಾರೆ. ಹೌದು ಸರ್, 14 ಮಾಡಲ್ ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಎಷ್ಟು ಸರ್? 320ಗೆ 100% ಬನ್ನಿ, ತಗೊಂಡು ಹೋಗ್ಬಿಡಿ. ತಗೊಂಡು ಹೋಗ್ಬಿಡೋದಾ? 101% ಜಾಸ್ತಿ ಆಗ್ತಿದೆ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡೋಣ ಸರ್, ಅಷ್ಟು ಚೀಪ್ ಆಗಿ ಕೊಡ್ತಾ ಇದೀನಿ ಪ್ರೈಸಿಂಗ್ ನಾನು. ಓಕೆ ನೋಡಿ, 3 ಲಕ್ಷದ 20,000 ಲಕ್ಷ ಗಾಡಿ, 3 ಲಕ್ಷ 20,000ಗೆ ಬನ್ನಿ, 10 ಕಿಲೋಮೀಟರ್ ಟಚ್ ಡ್ರೈವ್ ತಗೊಳ್ಳಿ, ಸ್ಯಾಟಿಸ್ಫ್ಯಾಕ್ಷನ್. 10 ಕಿಲೋಮೀಟರ್ ಬೇಡ, 100 ಕಿಲೋಮೀಟರ್ ತಗೊಂತೀರಾ ಬನ್ನಿ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಆಮೇಲೆ ಗಾಡಿ ತಗೊಳ್ಬೇಕು. ಅಷ್ಟು ಜೆನ್ಯೂನ್ ಇರುತ್ತೆ ನಮ್ಮ ಹತ್ರ ಗಾಡಿ ಸರ್. 2 Honda Brio ಇದೆ ಸರ್? ಸರ್ ಒಂದು ಜಾಸ್, ಒಂದು ಬ್ರಿಯೋ ಸರ್ ಜಾಸ್. ನಾನು 2009 ಮಾಡಲ್, 3 ಲಕ್ಷದಿಂದ ಕಮ್ಮಿ ಇಲ್ಲ ಇದು ಗಾಡಿ. ಹೌದು, ಚಾಲೆಂಜ್ ಮಾಡ್ಬಿಡ್ತೀನಿ ಮಾರ್ಕೆಟ್ ನಲ್ಲಿ, 3 ಲಕ್ಷದಿಂದ ಕಮ್ಮಿ ಇಲ್ಲ. 7 ಲಕ್ಷ 20,000ಗೆ ನನ್ನ ಹತ್ರ ತಗೊಂಡೋಗಿ ಸರ್. 7 ಲಕ್ಷ 20,000ಕ್ಕೆ ಸರ್ ಏನೇನು ಪ್ರೈಸ್ ಹೇಳ್ತಾ ಇದ್ದೀನಿ, ಫಿಕ್ಸ್ ಪ್ರೈಸ್ ಇದು, ಯಾಕಂದ್ರೆ ಪ್ರೈಸಿಂಗ್ ತುಂಬಾ ಕಮ್ಮಿ ಕೊಡ್ತಾ ಇದ್ದೀನಿ. ಓಕೆ ನೋಡಿ, 2 ಲಕ್ಷದ 20,000ಕ್ಕೆ ನಿಮ್ಗೆ ಒಂದು ಜಾಂಡರ್ 4 ವಿಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫೋಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಇದೆ ಸರ್. ಓಕೆ, ಬರೀ 220ಗೆ ಜಾಸ್ತಿ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಒಂದು ಹೊಂಡಾ ಬ್ರಿಯೋ ಇದೆಯಲ್ಲ ಸರ್? ಸರ್ ಹೊಂಡಾ ಬ್ರಿಯೋ ಹೆಂಗು ಪಳ್ 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 ಅಂತ ಹೊಡಿತಾ ಇದೆ ನೋಡಿ ಸರ್, ಬ್ಲೂ ಕಲರ್. ಬ್ಲೂ ಕಲರ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಫುಲ್ ಫ್ಯೂಚರ್ ಸಮೇತ, ಒನ್ ಪೀಸ್ ಚಪ್ ಪಾಲಿಶ್ ಆಗಿಲ್ಲ, ಒರಿಜಿನಲ್ ಕಲರ್ ನಲ್ಲಿ ಇದೆ ಸರ್. ಓಕೆ, ಯಾವ ಇಯರ್ ಮಾಡಲ್ ಸರ್ ಇದು? 2012 ಮಾಡಲ್. ಓಕೆ, 2012 ಮಾಡಲ್ ಗಾಡಿ, ಹೋಂಡಾ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಬರೀ ಮಾರ್ಕೆಟ್ ನಲ್ಲಿ 380-370 ಕಮ್ಮಿ ಇಲ್ಲ. ಒಂದ್ ಕೆಲಸ ಮಾಡಿ ಹೋಗಿ ಸರ್, 310 ಕೊಡಿ ತಗೊಂಡೋಗಿ ಸರ್, ಹೋಂಡಾ ಪ್ರಿಯೋ ಅದು. 3 ಲಕ್ಷ 10,000 ಕೊಡಿ, ಬ್ರಿಯೋ ತಗೊಂಡೋಗ್ಬಿಡಿ ಸರ್. ಅದೇನು ಹಚ್ಚ ಜಾಸ್ತಿ ಆಗ್ತಿದೆ ಅಮೌಂಟ್, 3 ಲಕ್ಷ ಕೊಡಿ ಹೋಗಿ ಸರ್, ತಗೊಂಡೋಗಿ ಸರ್. 3 ಲಕ್ಷಕ್ಕೆ ಫೈನಲ್? ಓಕೆ ಓಕೆ ಸರ್, ನನ್ನ ಹತ್ರ ಒಂದು 20,000-30,000 ಇದೆ ಸರ್ ಅಷ್ಟೇ, ಏನ್ ಮಾಡ್ಲಿ ಸರ್? ನೀವು 20,000 ತಗೊಂಡ್ ಬಂದ್ಬೇಡಿ, 30,000 ಬೇಡ ಸರ್, ಅದು ಅದೇ ಇಟ್ಕೊಂಡು ಏನಾದ್ರು ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ಳಿ, ನಿಮ್ಗೆ ಊಫರ್ ಬೇಕು, ಆಮ್ ಬೇಕು, ಎಲ್ಲ ಹಾಕ್ಸ್ಕೊಳ್ಳಿ, 0 down ಪೇಮೆಂಟ್ ಅಲ್ಲೇ ಕೊಡ್ಬಿಡ್ತೀನಿ ಹೋಗಿ ಸರ್. ಓಕೆ ಸೂಪರ್. ಹಂಗಂದ್ರೆ ಸೊ ಹಾಗೆ ಒಂದು ರೆನಾಲ್ಟ್ ಕ್ವಿಡ್ ಸರ್, ಕೊಡ್ತೀನಿ ಸರ್. 290,000 ಗೆ ನಿಮ್ಮ ಒಂದು ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ RXC
ಗಾಡಿ ನಿಮಗೆ ಟೈರ್ಸ್ ಆಲ್ಮೋಸ್ಟ್ 70-80% ಇದೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಸೊ ಯಾರಾದರೂ ಒಂದು ರೆನಾಲ್ಟ್ ಕ್ವಿಡ್ 2016 ಮಾಡಲು ಗಾಡಿ ಹುಡುಕೋರಿಗೆ ಆರಾಮಾಗಿ 290,000 ಅಲ್ಫಾ ಕಾರ್ಸಲ್ಲಿ ಬಂದು ನಿಂತಿದೆ. ಸೊ ಯಾರು ಬರ್ತಿರೋ ಅಷ್ಟು ಬೇಗ ಬನ್ನಿ. ಸೊ ನೆಕ್ಸ್ಟ್ ಸರ್ i20 ಅದು ಹೈ ಬಜೆಟ್ ಆಯಿತು, ನಮ್ಮ ಹತ್ರ ಲೋ ಬಜೆಟ್ ಆಸ್ಟಾ ಕೊಡ್ತೀನಿ, ಟಾಪ್ ಎಂಡ್ ಏನು ಫ್ಯೂಚರ್ ಸಿಗಲ್ಲ ಆಸ್ಟಾನಲ್ಲಿ ನಿಮಗೆ, ಪೂರ್ತಿ ಫ್ಯೂಚರ್ ಸಮೇತ ನಿಮಗೆ ಎಲ್ಲ 4.0 ಪವರ್ ಸ್ಟೀರಿಂಗ್, ಎಸಿ, ಹೇರ್ ಬ್ಯಾಗ್, ಮ್ಯಾಗ್ ವೀಲ್, ಬ್ಯಾಕ್ ಡಿಫಾರ್ ಬ್ಯಾಗ್, ಇದು ಮ್ಯಾಗ್ ವೀಲ್ಸ್, ಎಲ್ಲ ಆಟೋ ಆಟೋ ಕ್ಲೋಸರ್ ಮಿರರ್ಸ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಡೀಸೆಲ್ ಗಾಡಿನಾ ಪೆಟ್ರೋಲ್ ಗಾಡಿನಾ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ ಸರ್. ಓಕೆ, i20 ಆಸ್ತಾ 2009 ಮಾಡೆಲ್ ಸರ್. ಯಾರಪ್ಪ ಈ ಸತಿ ಇಲ್ಲಿ ವಿಡಿಯೋ ಮಾಡಿಬಿಡ್ತಾ ಇರೋದು, ಡೀಲರ್ಗೆ ಸಿಗಲ್ಲ ಗಾಡಿ ಆ ಪ್ರೈಸ್ಗೆ ಕೊಡ್ತಾ, ಬರೀ 760,000 ಆಗಿ ಆಸ್ಟಾ ಟಾಪ್ ಎಂಡ್ ಆಸ್ಟಾ ನೋಡಿ ಸರ್, ಆಸ್ಟಾ ಎ ಬಿ ಎಸ್ ಹೇರ್ ಬ್ಯಾಗ್ ABS ಓನ್ಲಿ 760,000 ಸರ್, 2,60,000 ಕೊಡಿ ತೊಗೊಂಡೋಗ್ಬಿಡಿ ಸರ್. ಬೇಗ ಬಂದ್ರೆ ಬೇಗ ತಗೊಂಡೋಗ್ಬೋದು ಗಾಡಿ, ಇಲ್ಲ ಹೋಗ್ಬಿಡುತ್ತೆ ಸರ್. ಈ ಸತಿ ಕೊಡ್ತಾ ಇರೋದು ಆಫರ್ ಬಂಪರ್ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಆಫರ್, ಈ ಆಫರ್ನಲ್ಲಿ ತೊಗೊಂಡೋಗ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ, ಸ್ಟಾಕ್ಔಟ್ ಮಾಡ್ತಾ ಇರೋದು ಮನಸ್ಸಿನಲ್ಲಿ ಸರ್. ಫೋರ್ಡ್ ಈಗೋ ಸ್ಪೋರ್ಟ್ಸ್ ನಂಬರ್ 1 ವೆಹಿಕಲ್ ಇದು. ಹೆಂಗ್ ಹೇಳ್ತೀರಾ ಸರ್? ಸರ್ ಇದು ಇದ್ರದ್ದು ಮೆಟಲ್ ಇದೆ ಅಲ್ಲ ಮಾರುತಿ, ಇದು 4 ಮೆಟಲ್ ಆಗಬೇಕು, ಅಷ್ಟು ಜೆನ್ಯೂನ್, ಅಷ್ಟು ಜಬರ್ದಸ್ತ್ ಕ್ವಾಲಿಟಿ ಬರುತ್ತೆ. ಆಮೇಲೆ ಇಂಜಿನ್ ಅಷ್ಟು ಜಬರ್ದಸ್ತ್ ಕ್ವಾಲಿಟಿ, ರೋಡ್ ಗ್ರಿಪ್ನು ಅಷ್ಟು ಒಳ್ಳೆ ಗಾಡಿ ಇದು. ರೋಡ್ ಗ್ರಿಪ್ಗೆ 160 ಒಂದ್ ಸ್ವಲ್ಪ ವೈಬ್ರೇಷನ್ ಆಗಲ್ಲ, ಅದಕ್ಕೆ ಇದು ಹೆಸರು ಸ್ಪೋರ್ಟ್ಸ್ ಸಿಕ್ಕಿರೋದು, ಈಕೋ ಸ್ಪೋರ್ಟ್ಸ್ ಅಂತ. ಇದು ಬಂದು 2014 ಮಾಡೆಲ್ ಡೀಸೆಲ್ ವೇರಿಯಂಟ್ ಸರ್, ಇದು 20+ ಮೈಲೇಜ್ ಬರುತ್ತೆ ಇದು. ಓಕೆ ನೋಡಿ, 20+ ನಿಮ್ಗೆ ಮೈಲೇಜ್ ಬರುತ್ತೆ, ಡೀಸೆಲ್ ಅಲ್ಲ ಸರ್ ಇದು? ಹೌದು, 4.0 ಪವರ್ ಸ್ಟೀರಿಂಗ್, ಎಸಿ, ಲೆದರ್ ಸೀಟ್ಸ್, ಎಲ್ಲ ಪೂರ್ತಿ ಫ್ಯೂಚರ್ ಸಮೇತ ಗಾಡಿ ಬರುತ್ತೆ ಇದು. ಇಷ್ಟು ಜಬರ್ದಸ್ತ್, ಇಷ್ಟು ಎಕ್ಸಲೆಂಟ್ ಇರುವ ಗಾಡಿ, 20+ ಮೈಲೇಜ್ ಬರುವ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್, ಬರೀ 430,000 ಕೊಡ್ಬಿಡ್ತೀನಿ ಸರ್. 430,000 ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಓಕೆ, 430,000 ಒಂದು ಇಕೋ ಸ್ಪೋರ್ಟು ಡೀಸೆಲು. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ, ನಿಮಗೆ ಒಂದು ಅಲಾಯ್ಸು ಎಲ್ಲ ಇದೆ, ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ಇಕೋಸ್ಪೋರ್ಟ್ ಹುಡ್ಕೋರಿಗೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್? ಸರ್ ಲಾರಾ, ಲಾರಾ ಜಬರ್ದಸ್ತ್ ಗಾಡಿ, ಜೆನ್ಯೂನ್ ಗಾಡಿ, ಒಂದು ಜಬರ್ದಸ್ತ್ ಪ್ರೈಸ್ನಲ್ಲಿ ಕೊಡ್ತೀನಿ ಸರ್. ಲಾರಾ 2011 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, ಮಾರ್ಕೆಟ್ನಲ್ಲಿ ನಿಮಗೆ 4.5 ಲಕ್ಷದಿಂದ ಕಮ್ಮಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಲಾರಾ ಇದು. ನಾನು ಬರೀ ಡೈರೆಕ್ಟ್ 3 ಲಕ್ಷಕ್ಕೆ, ಓನ್ಲಿ 3 ಲ್ಯಾಕ್ಸ್ ಲಾರಾ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ನಿಮಗೆ ಒಂದು ಲಾರಾ ಸಿಗ್ತಾ ಇದೆ, ಡೀಸೆಲ್ ಗಾಡಿ ಇದು, 20+ ಮೈಲೇಜ್ ಬರುತ್ತೆ, ಆಟೋಮೆಟಿಕ್, ಫುಲ್ಲಿ ಲಕ್ಸುರಿಯಸ್ ಸ್ಟ್ಯಾಂಡಿ ಲೆದರ್ ಸೀಟ್ಸ್, 1.5 ಲಕ್ಷ ರೂಪಾಯಿ ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಬರುತ್ತೆ ಗಾಡಿ, ತುಂಬ ಎಕ್ಸಲೆಂಟ್ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ 3 ಲಕ್ಷಕ್ಕೆ ಕೊಡ್ತೀನಿ ಸರ್, ಓನ್ಲಿ 3 ಲ್ಯಾಕ್ಸ್ಗೆ. ಬರೀ 3 ಲಕ್ಷಕ್ಕೆ ನಿಮ್ಮದು ಸ್ಕೋಡ ಲಾರಾ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ಅದು ನಿಮಗೆ ಮ್ಯಾನ್ಯುವಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯಾವ್ದಿದೆ ಸರ್? ಸರ್ ಇನ್ನೊಂದು ಗಾಡಿ ನಿಮಗೆ ಜಬರ್ದಸ್ತ್ ಗಾಡಿ ಸರ್, ಸಿಡಿಯಾ. ಸಿಡಿಯಾ ಗಾಡಿ ಇದು, ಇದು ಗಾಡಿ ನಿಮಗೆ MHA DL ಅಲ್ಲಿ ಹುಡುಕ್ಬೇಕು ಈ ಗಾಡಿ, ಅಲ್ಲಿ ಹುಡುಕಿದ್ರೂ ನಿಮಗೆ ಸಿಗಲ್ಲ ಇದು ಗಾಡಿ, ಅಷ್ಟು ಲಿಮಿಟೆಡ್ ಎಡಿಷನ್ ಗಾಡಿ, ಅಷ್ಟು ಜಬರ್ದಸ್ತ್ ಸ್ಪೋರ್ಟ್ಸ್. ಬನ್ನಿ, ಇದು ಇದಕ್ಕೇನು ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಬರೋದು, ಇಂಟೀರಿಯರ್ ತೋರ್ಬಿಡಿ, ಬರೀ ಇಂಟೀರಿಯರ್ 7 ಲಕ್ಷ ರೂಪಾಯಿ, ಇದು ಬರೀ ಇದು ಸೀಟ್ ತಗೊಳ್ಳೋಕೆ ಹೋದ್ರೆ ನೀವು ಕಂಪ್ನಿನಲ್ಲಿ 7 ಲಕ್ಷ ರೂಪಾಯಿ ತಗೊಳ್ತಾರೆ. ಆಮೇಲೆ ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಲೆದರ್ ಸೀಟ್, ಡಿಫೋಗೊ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಎಲ್ಲ ಫ್ಯೂಚರ್ ಸಮೇತ ಸರ್. ಇದು ಫ್ಯೂಚರ್ ಕಾರ್ಸಿಲ್ಲ ಅಷ್ಟು ಅಷ್ಟೇ ಗಾಡಿ ಕೊಡ್ಬಿಡ್ತೀನಿ, ಬರೀ 7,20,000 ಲಿಮಿಟೆಡ್ ಎಡಿಷನ್ ಗಾಡಿ, 7,20,000 ಸಿಡಿಯಾ 2007 ಮಾಡೆಲ್ ಕೊಡ್ತೀನಿ ಸರ್. ಓಕೆ, 7,20,000 ನಿಮ್ಗೆ ಒಂದು ಸಿಡಿಯಾ ಡೀಸೆಲ್ ಗಾಡಿ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಸರ್, ಹೇಳಿ ಸರ್. ಸರ್ ಇದು ಮಾರುತಿ ಸುಜುಕಿ ಸಿಯಾಜ್, ಸಿಂಗಲ್ ಓನರ್ ZX-7 ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ZX-7 ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್, ಸಿಲ್ವರ್ ಕಲರ್ದು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಯಾರಾದರೂ ಸಿಂಗಲ್ ಓನರ್ ವೆಹಿಕಲ್, ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿ ಇದೆ ಇದು ಗಾಡಿ. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೀರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಲೆದರ್ ಸೀಟ್, ಡಿಫೋಗೊ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಎಲ್ಲ ಫ್ಯೂಚರ್ ಸಮೇಟ, ಸಿಂಗಲ್ ಓನರ್ ಗಾಡಿ ಸಿಯಾಸ್ಟ್, ಅದನ್ನು ಸಿಡಾನ್ ವೆಹಿಕಲ್, ಮಾರ್ಕೆಟ್ನಲ್ಲಿ ನಿಮಗೆ 6.5 ಲಕ್ಷ ಸರ್. ಹೌದು, 6.5 ಲಕ್ಷ ಡೈರೆಕ್ಟ್ ಬನ್ನಿ ನಮ್ಮ ಶೋರೂಮ್ಗೆ, 5 ಲಕ್ಷಕ್ಕೆ ಸಿಯಾಸ್ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸಿಯಾಸು, 101% 5 ಲಕ್ಷಕ್ಕೆ, ಬರೀ 5 ಲಕ್ಷ ತೊಗೊಂಡು ಬನ್ನಿ, ಸಿಂಗಲ್ ಓನರ್ 14 ಮಾಡೆಲ್ ZX ಗಾಡಿ ಕೊಡ್ತೀನಿ ಸರ್, ಟಾಪ್ ಎಂಡ್. ಓಕೆ ಸರ್. ಸೊ ನೆಕ್ಸ್ಟ್ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಹೊಂಡಾ ಜಾಜ್ ಇದೆಯಲ್ಲ ಸರ್. ಸರ್ 2016 ಮಾಡೆಲ್ ಹೊಂಡಾ ಜಾಜ್, ಪೆಟ್ರೋಲ್ ವೇರಿಯಂಟ್, SMT ವೇರಿಯಂಟ್ ಇದು. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೀರಿಂಗ್, ಎಸಿ, ಎಲ್ಲ ಲೆದರ್ ಸೀಟ್, ಡಿಫೋಗೊ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್, 2016 ಮಾಡೆಲ್ ಅದೂ ಇದು. ಸೊ ಇಂಟೀರಿಯರ್ ನೋಡಿದ್ರೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮು ಮತ್ತು AC ಪವರ್ ಸ್ಟೀರಿಂಗು, 4.0 ವಿಂಡೋಸ್, ಮತ್ತು ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ ನಿಮಗೆ. ಸೊ ಯಾರಾದರೂ ಒಂದು ಒಳ್ಳೆ ಚಿಂದಿ ಗಾಡಿ ಅಂತ ಹುಡುಕ್ತಾರೆ ಅವ್ರಿಗೆ, ಒಂದು ಹೊಂಡಾ
ಜಾಸ್ತಿ ಇದೆ ಪೆಟ್ರೋಲ್ ಅಲ್ಲ ಸರ್ ಇದು? ಹಾಂ ಪೆಟ್ರೋಲ್ ಸರ್. ಏನೋ ಪ್ರೈಸ್ ಇದು ಸರ್? ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. 6 ಲಕ್ಷ ಗಾಡಿ ಇದು. 5 ಲಕ್ಷ ಕೊಡ್ತೀನಿ ಸರ್. ಡೈರೆಕ್ಟ್ ಆಗಿ 5 ಲಾಕ್ಸ್ ಹೋಂಡಾ ಜಾಸ್ 2016 ಮಾಡೋದು ಸೆಕೆಂಡ್ ಓನ್ SMT ವೇರಿಯಂಟ್ ಬರೀ 5 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆಯಲ್ಲ ಸರ್? ಹೋಂಡಾ ಸಿಟಿ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ SMT ಸರ್ ಇದು. ಇದರಲ್ಲಿ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವೀಲ್, ಲೆದರ್ ಸೀಟ್, ಡಿಫೋಕಸ್ ಸ್ಟೀರಿಂಗ್, ಒಂದು ಕಂಟ್ರೋಲ್ ಎಲ್ಲ ಬರುತ್ತೆ. SMT ವೇರಿಯಂಟ್ ಎಲ್ಲ ಬರುತ್ತೆ ನೋಡಿ ನಿಮಗೆ. ಇದು ಗಾಡಿ. ಓಕೆ. ಸೊ AC ಪವರ್ ಸ್ಟೀರಿಂಗ್, 4.0 ಎಲ್ಲ ಇದೆ ನಿಮಗೆ ಗಾಡಿ. ಯಾರಾದರೂ ಒಂದು ಒಳ್ಳೆ ಚಿಂದಿ ಗಾಡಿ, ಒಂದು ಹೋಂಡಾ ಸಿಟಿ ನೋಡ್ತಿರೋರಿಗೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ಹೋಂಡಾ ಸಿಟಿ ಮಾರ್ಕೆಟ್ನಲ್ಲಿ 370-384 ಲ್ಯಾಕ್ಸ್, ಒನ್ಲಿ 3,20,000 ಕೊಡಿ ಗಾಡಿ ತೊಗೊಂಡೋಗಿ ಸರ್. 3,20,000 ಒಂದು 2011 ಮಾಡಲ್ ಗಾಡಿ, 11 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್? ಸರ್ ಬನ್ನಿ, 7-seater ವೆಹಿಕಲ್ ಯಾರಾದ್ರೂ ಹುಡುಕ್ತಾ ಇದ್ದೀರಾ ಸರ್, ಒಂದು ಹೋಂಡಾ ಸಿಟಿ ಸಿಗಲ್ಲ, ಒಂದು ಶಿಫ್ಟ್ ಸಿಗಲ್ಲ 14 ಮಾಡಲ್ದು, ಒಂದು ಇಯೋನ್ ಸಿಗಲ್ಲ ಸರ್ 14 ಮಾಡಲ್ದು. 7-seater ವೆಹಿಕಲ್, 7+1 8-seater ವೆಹಿಕಲ್, ಡೀಸೆಲ್ ವೇರಿಯಂಟ್ ಅದೂ ಇದು. ನಿಮಗೆ ಚಿಂದಿ ಚಿಂದಿ ಪ್ರೈಸ್ನಲ್ಲಿ ಕೊಟ್ಬಿಡ್ತೀನಿ ಸರ್. ಓಕೆ. ಸೊ ನೋಡ್ತಿರೋದು ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ, ಚವೆಲ್ಲೆ ಎಂಜಾಯ್ ELT. ಸೊ ನಿಮಗೆ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ವೇರಿಯಂಟ್. ಓಕೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ವಿತ್ ರೇರ್ AC ಕೂಡ ಸಿಗುತ್ತೆ. ಸೊ ಯಾರಾದರೂ ಒಂದು ಎಂಜಾಯ್ ಹುಡುಕೋರಿಗೆ ಏನಾದ್ರು ಸರ್ ಪ್ರೈಸ್ ಇದು? ಸರ್ 7-seater ವೆಹಿಕಲ್ ಬರೀ 3.5 ಲಕ್ಷ ಆಗಿದೆ ಸರ್. ಓನ್ಲಿ 14 ಮಾಡಲ್ದು ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ದು 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ನಿಮ್ಗೆ 7-seater ಗಾಡಿ ಒಂದು ಚವೆಲ್ಲೆ ಎಂಜಾಯ್ ಸಿಗುತ್ತೆ. ಸೊ ಹಾಗೆ ಮುಂದೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ ಸರ್. ಲೋರಾ ಸರ್? ಸಾರಿ, ಲೋರಾ ಡೀಟೇಲ್ಸ್ ಸರ್. ಸರ್ ಸ್ಕೋಡಾ ಲೋರಾ ಇದೂ ಡೀಸೆಲ್ ವೇರಿಯಂಟ್ ಆಟೋ ಗೇರ್ಸ್ 10 ಮಾಡಲ್ದು. ಇದು ಮಾರ್ಕೆಟ್ ವ್ಯಾಲ್ಯೂ 4-4.5 ಇದೆ ಸರ್. ಬೇಡ ಸರ್ ಅಷ್ಟು, ಚಿಂದಿ ಪ್ರೈಸ್ನಲ್ಲಿ ಕೊಡ್ತೀನಿ. ಬರೀ 3 ಲಕ್ಷಗೆ ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್, ಬಗ್ಗಿಟ್ ಸೀಟ್ಸ್ ಬರೋದು 7 ಲಕ್ಷ ರೂಪಾಯಿ ಬಗ್ಗಿಟ್ ಸೀಟ್ಸ್ಗೆ ಆಗ್ಬಿಡ್ದು ಬಿಡುತ್ತೆ ಸರ್ ಇದು. ಓಕೆ. ಸೊ ಕಂಪ್ನಿನಲ್ಲಿ ತೊಗೊಂಡ್ರೆ ಆಮೇಲೆ AC, ಹೇರ್ ಬ್ಯಾಗ್, ABS, ಮ್ಯಾಗ್ವೀಲ್, ಲೆದರ್ ಸೀಟ್, ಡಿಫಾಗೊ ಸ್ಟೇರಿಂಗ್ ಮಾಡ್ಕೊಟ್ಟು. ಸೊ AC ಪವರ್ ಸ್ಟೇರಿಂಗ್, 4.0 ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ನಿಮಗೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಯಾರಾದರೂ ಹುಡ್ಕೋರಿಗೆ ಎಷ್ಟು ಸರ್ ಎಷ್ಟಾಗುತ್ತೆ ಇದು? ಬರೀ 4.5 ಲಕ್ಷ ಗಾಡಿ, 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಗೆ. ಓಕೆ ಸರ್. ಸೊ ಹಾಗೆ ಸರ್ XUV ಕೊಡ್ತೀನಿ ಹೇಳಿ ಸರ್, XUV ಪ್ರೈಸು ಡೀಟೇಲ್ಸು. ಸರ್ XUV 500 ಇದು 2016 ಮಾಡಲ್ ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಗಾಡಿ ಇದು. ಈ ಗಾಡಿ ಸರ್ ಮಾರ್ಕೆಟ್ನಲ್ಲಿ 9 ಲಕ್ಷದಿಂದ ಕಮ್ಮಿ ಇಲ್ಲ. 6 ಲಕ್ಷ ಕೊಡಿ ಸರ್. 6 ಲ್ಯಾಕ್ಸ್ XUV 500 ಚಾನ್ಸ್ ಇಲ್ಲ, ಸಾಧ್ಯ ಇಲ್ಲ. 12 ಮಾಡಲ್ ಸಿಗಲ್ಲ, 16 ಮಾಡಲ್ ಇದು ಗಾಡಿ. 15-16 ಗೊತ್ತಿಲ್ಲ, 15-16 ಇರ್ಬೋದು. ಈ ಗಾಡಿ ನಿಮಗೆ ಬರೀ 6 ಲಕ್ಷಕ್ಕೆ ಫಿಕ್ಸ್ ಸರ್, ನೋ ಬಾರ್ಗ್ನಿಂಗ್. 6 ಲ್ಯಾಕ್ಸೇ ಕೊಡ್ತೀನಿ ಸರ್. ಬರೀ 6 ಲಕ್ಷಕ್ಕೆ ನಿಮಗೆ ಒಂದು XUV 500 W6 ಸರ್, W8 ಸರ್ ಇದು? W4 ಸರ್. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಈ ಗಾಡಿ 6 ಲಕ್ಷಕ್ಕೆ ಸಾಧ್ಯನೇ ಇಲ್ಲ ಸರ್. ಡೆಲ್ಲಿ ಗಾಡಿ ಸಿಗಲ್ಲ, MH ಗಾಡಿ ಸಿಗಲ್ಲ, ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. ಪ್ಯೂರ್ ಕರ್ನಾಟಕ ಗಾಡಿ ಬಿಡಿ ನಿಮಗೆ 4 ಲಕ್ಷಕ್ಕೆ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ ಡೀಟೇಲ್ಸ್ ಸರ್. ಸರ್ ರೆನಾಲ್ಟ್ ಟ್ರೈಬರ್ ಇದು 2020 ಮಾಡಲ್ ಟಾಪ್ ಎಂಡ್ RX-Z. 7-seater 7+1 8-seater ವೆಹಿಕಲ್, 2020 ಮಾಡಲ್, ಚಿಂದಿ ಚಿಂದಿ ಚಿತ್ರಾನ್ನ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಓಕೆ. ನಿಮ್ಗೆ ನೋಡ್ತಾ ಇರ್ಬೋದು ಇಂಟೀರಿಯರ್ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಒಳ್ಳೆ ಟೈರ್ಸ್ ಎಲ್ಲ ಇದೆ ಗಾಡೀಲಿ. ಸೊ ಏನಂತ ಸರ್ ರೆನಾಲ್ಟ್ ಟ್ರೈಬರ್ ಇದು ಫೈನಲ್? ಹೋಗಿ ಸರ್ ನಿಮ್ಮಿಷ್ಕರಿಗೆ ಡೈರೆಕ್ಟ್ 6 ಲ್ಯಾಕ್ಸ್ನು ಬೇಡ, 580 ಕೊಡ್ತೀನಿ ಸರ್. 580 ಒಂದು 7-seater ಗಾಡಿ, ಒಂದು ರೆನಾಲ್ಟ್ ಟ್ರೈಬರ್, 2020 ಮಾಡಲ್. ಅದು 2020 ಮಾಡಲ್ ಗಾಡಿ ಬೇರೆ ಯಾರು ಕೊಡ್ತಾರೆ ಸರ್? ಸರ್ ನಿಮ್ಗೆ 15 ಮಾಡಲ್ ಶಿಫ್ಟ್ I-20 ತಗೊಂಡ್ರೆ 6 ಲಕ್ಷ ತಗೊಂತಾರೆ. ನಾನು 2020 ಮಾಡಲ್ 7-seater RX-Z ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ಣ ಇದೆ ಸರ್. ಹುಂಡೈ ವರ್ಣ ಟ್ರಾನ್ಸ್ಫಾರ್ಮರ್ ಆಟೋಮೆಟಿಕ್ ಗೇರ್ಸ್ ಇದು. ಇದೂ ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಬರುತ್ತೆ ಸರ್, 7 ಲಕ್ಷ ರೂಪಾಯಿ ಇದು ಇದ್ರಲ್ಲಿ. ಓಕೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ, ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಈ ಗಾಡಿ ಇನ್ನು ನಿಮ್ಮಿಷ್ಕರಿಗೆ ಚಿಂದಿ ಚಿತ್ರನ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಯಾರು ಕೊಡ್ತಾರೆ 10 ಮಾಡೋಲ್ಗೆ 2.5 ಲಕ್ಷಗೆ ಡೀಸೆಲ್ ಗಾಡಿ ಆಟೋಮೆಟಿಕ್ ಕೊಡ್ತೀನಿ ಸರ್. 2.5 ಲಕ್ಷಗೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಿಯೆಟ್ ಲೀನಿಯಾ ಇದೆ ಸರ್. ಸೊ ಡೀಟೇಲ್ಸ್ ಸರ್ ಲೀನಿಯಾದು? ಸರ್ ಫಿಯೆಟ್ ಲೀನಿಯಾ ಇದು 2014 ಮಾಡಲ್ದು. ಓಕೆ. 2014 ಮಾಡಲ್ 11,000 ನೋಡಿದೆ ಸರ್ ರೆಕಾರ್ಡೆಡ್. ಓಕೆ. 11,000 ಸೆಕೆಂಡ್ ಓನರ್ ವೆಹಿಕಲ್. 11,000 ನೋಡಿರೋದು ಗಾಡಿ ಮಾರ್ಕೆಟ್ನಲ್ಲಿ ನಿಮಗೆ 4 ಲಕ್ಷ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಹೌದೌದು. ನನ್ನ ಹತ್ರ ಬನ್ನಿ ಸರ್, ಬರೀ 3,20,000 ಆಗಿ ಫಿಯೆಟ್ ಲೀನಿಯಾ 14 ಮಾಡಲ್ 11,000 ನೋಡಿರೋದು ಗಾಡಿ ಕೊಡ್ತೀನಿ ಸರ್. ಎಷ್ಟಕ್ಕೆ? 11,000 ನೋಡಿರೋದು 14 ಮಾಡಲ್ ಲೀನಿಯಾ, ಬರೀ 3,20,000 ಕೊಡ್ತೀನಿ ಸರ್. ಬರೀ
10 ಮಾಡೆಲ್ ಇದು ZX ವೇರಿಯಂಟ್ ನಿಮಗೆ ಫುಲ್ ಫೀಚರ್ ಸಮೇತ ಬರುತ್ತೆ. ವಿಂಡೋ ಪವರ್ ಸ್ಟೀರಿಂಗ್, ಎಸಿ ಲೆದರ್ ಸೀಟ್, ಡಿಫೋಗೋ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಈ ಗಾಡಿಗೆ. ಈ ಗಾಡಿ ನಿಮಿಷಕರಿಗೆ ಡೀಸೆಲ್ ಗಾಡಿ 20 ಮೈಲೇಜ್ ಬರುತ್ತೆ. ಬರೀ 7 ಲಕ್ಷ ಕೊಡ್ತೀನಿ ಸರ್. ಬರೀ 7 ಲಕ್ಷಕ್ಕೆ? ಬರೀ 7 ಲಕ್ಷ ಕೊಡ್ತೀನಿ. ಬರೀ 7 ಲಕ್ಷಕ್ಕೆ ನಿಮ್ಗೆ ಒಂದು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಹಿಂದೆ ಒಂದು ಮಹೇಂದ್ರ ಲೋಗೋನ್ ಇದೆ ಸರ್. ವೆರೈಟೋ ವೈಪ್ ಸರ್ ಇದು. ಓಕೆ, ಮಹೇಂದ್ರ ವೆರೈಟೋ ವೈಪ್ 2014 ಮಾಡೋದು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಸಿಂಗಲ್ ಓನರ್ದು ಡೀಸೆಲ್ ಗಾಡಿ ಮಾರ್ಕೆಟ್ನಲ್ಲಿ 3.5 ಲಕ್ಷ ಹೇಳ್ತಾರೆ. 2.5 ಲಕ್ಷ ಕೊಡಿ ತೊಗೊಂಡೋಗಿ ಸರ್. ಬರೀ 2 ಲಕ್ಷಕ್ಕೆ? ಬರೀ 2,50,000 ಕೊಡ್ಬಿಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ನಿಮಗೊಂದು ಮಹೇಂದ್ರ ವೆರಿಟೋದು ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ಫೋರ್ಡ್ ಫಿಗೋ 2012 ಮಾಡೋದು ಸರ್. ಸೊ 2012 ಡೀಸೆಲ್ ವೇರಿಯಂಟ್ ಗಾಡಿ ಮಾರ್ಕೆಟ್ನಲ್ಲಿ ನಿಮಗೆ 3 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ, ಈ ಗಾಡಿ ಬರೀ 7 ಲಕ್ಷ ಕೊಡ್ತೀನಿ ಸರ್. ಡ್ಯುಯಲ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್, ಎಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ 20-25 ಮೈಲೇಜ್ ಬರುತ್ತೆ. ಈ ಗಾಡಿ ಬರೀ 7 ಲಕ್ಷ 20,000, 3 ಲಕ್ಷದಿಂದ ಕಮ್ಮಿ ಇಲ್ಲ. 7 ಲಕ್ಷ 20,000 ಕೊಡಿ, ಗಾಡಿ ತೊಗೊಂಡೋಗಿ ಸರ್. ಬರೀ 7 ಲಕ್ಷ 20,000 ನಿಮಗೆ ಗಾಡಿ ಕೊಡ್ತಾರೆ, ನಿಮಗೆ ಒಂದು ಫೋರ್ಡ್ ಫಿಗೋ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ 2012 ಮಾಡೆಲ್ ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್ ZX ವೇರಿಯಂಟ್ ಇದನ್ನು ಪವರ್ ವಿಂಡೋ ಪವರ್ ಸ್ಟೀರಿಂಗ್, ಎಸಿ ಲೆದರ್ ಸೀಟ್, ಡಿಫೋಗೋ ಸ್ಟೀರಿಂಗ್, ಮುಂದೆ ಕಂಟ್ರೋಲ್ ಎಲ್ಲ ಸಿಗುತ್ತೆ, ಪೂರ್ತಿ ಫೀಚರ್ ಸಮೇತ. ಈ ಗಾಡಿ ಬರೀ ನಿಮಿಷಕರಿಗೆ 2.5 ಲಕ್ಷ ಕೊಡ್ಬಿಡ್ತೀನಿ ಸರ್. ಬರೀ 2 ಲಕ್ಷ ಮಾಡಲ್ದು 3.5 ಲಕ್ಷದಿಂದ ಕಮ್ಮಿ ಇಲ್ಲ. 2.5 ಲಕ್ಷ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ನಿಯೋ ಸ್ಪೋರ್ಟ್ಸ್ ಇದೆ. ನಿಯೋ ಸ್ಪೋರ್ಟ್ಸ್ ಇದೆ, ಸೊ ರೆಡ್ ಕಲರ್ ಡೀಟೇಲ್ಸ್ ಸರ್. ಸರ್ ಎಷ್ಟು ಕ್ಯೂಟ್ ಆ್ಯಂಡ್ ಬ್ಯೂಟಿ ಇದೆ ಗಾಡಿ ನೋಡಿ. ಇದು 7-ಸೀಟರ್ ವೆಹಿಕಲ್, ನಿಯೋ ಸ್ಪೋರ್ಟ್ಸ್ ಆಟೋಮೆಟಿಕ್ ವೆಹಿಕಲ್, ಪೌಂಡೋ ಪವರ್ ಸ್ಟೀರಿಂಗ್, ಎಸಿ ಲೆದರ್ ಸೀಟ್, ಡಿಫೋಗೋ ಸ್ಟೀರಿಂಗ್, ಮುಂದ್ಕೊಂಡು ಎಲ್ಲ ಇದೆ. ಎಮ್ಓಕ್ ಇಂಜಿನ್ ಬರೋದು, ಸ್ಕಾರ್ಪಿಯೋ ಇಂಜಿನ್ ಬರೋದು, ಇದಕ್ಕೆ NIT ವೇರಿಯಂಟ್ ಇದು. ಓಕೆ, ಸೊ ಎಮ್ಓಕ್ ಇಂಜಿನ್ ಗಾಡಿ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ನಿಮಗೆ ಗಾಡಿ. ಒಂದು ಮಹೇಂದ್ರ ನಿಯೋ ಸ್ಪೋರ್ಟ್ಸ್ ಗಾಡಿ. ಸೊ ಪ್ರೈಸ್ ಸರ್? NIT ಟಾಪ್ ಎಂಡ್ ವೇರಿಯಂಟ್ ಈ ಗಾಡಿ. ಬರೀ ನಿಮಿಷಕರಿಗೆ 16 ಮಾಡಲ್ದು ಮಾರ್ಕೆಟ್ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ. ಹೋಗಿದ್ರೆ ಡೈರೆಕ್ಟ್ ಆಗಿ 4.5 ಲಕ್ಷ ಕೊಡ್ತೀನಿ ಸರ್. ಓಕೆ, ಬರೀ 4.5 ಲಕ್ಷಕ್ಕೆ ನಿಮಗೊಂದು ನಿಯೋ ಸ್ಪೋರ್ಟ್ ಸಿಗ್ತಾ ಇದೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಚಿಂದಿ ಗಾಡಿ, ಒಂದು ಚವಲೆಟ್ ಬೀಟ್ ಇದೆ ಸರ್. ಡೀಟೇಲ್ಸ್? ಚವಲೆಟ್ ಬಿಟ್ ಸಿಂಗಲ್ ಓನರ್ ವೈಟ್ ಕಲರ್ದು ಗಾಡಿ ಇದು. ಪೌಂಡ್ ಪವರ್ ಸ್ಟೀರಿಂಗ್, ಎಸಿ ಲೆದರ್ ಸೀಟ್, ಡಿಫೋಗರ್ ಎಲ್ಲ ಇದೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. ಓಕೆ, ಈ ಗಾಡಿ ಬರೀ ನಿಮಿಷ್ಕರಿಗೆ 210 ಕೊಡ್ಬಿಡ್ತೀನಿ ಸರ್. ಬರೀ 210? ಒನ್ಲಿ 210, ಮಾರ್ಕೆಟ್ನಲ್ಲಿ 280 ಕಮ್ಮಿ ಇಲ್ಲ, ನಾನು 210 ಕೊಡ್ತೀನಿ ಸರ್. ಓಕೆ, ಬರೀ 7 ಲಕ್ಷದ 10,000 ನಿಮಗೆ ಸಿಗುತ್ತೆ ನಿಮಗೊಂದು ಚವಲೆಟ್ ಬಿ 2 ಡೀಸೆಲ್ ಅಲ್ಲ ಸರ್. ಓಕೆ ಸರ್,